ಭಾರತ ಕೇನಾದರೂ ಎಂಟ್ರಿ ಕೊಡ್ತಾ ಬ್ರಿಟನ್ನ ಈ ಹೊಸ ಕೊರೋನಾ ವೈರಸ್ ಅನ್ನುವ ಆತಂಕ ಈಗ ಶುರುವಾಗ್ತಾ ಇದೆ ಭಾರತಕ್ಕೆ ಎಂಟ್ರಿ ಕೊಡ್ತಾ ಅನ್ನುವ ಪ್ರಶ್ನೆ ಈಗ ಶುರುವಾಗ್ತಾ ಇದೆ ಬ್ರಿಟನ್ ನಿಂದ ಭಾರತಕ್ಕೆ ಒಟ್ಟು 8 ಜನ ಬಂದಿದ್ದಾರೆ ಆ 8 ಜನರಿಗೆ ಕೋವಿಡ್ 19 ಇರೋದು ಈಗ ಪತ್ತೆಯಾಗಿದೆ ಬ್ರಿಟನ್ ನಿಂದ ಭಾರತಕ್ಕೆ ಬಂದಂತಹ 8 ಜನರಿಗೆ ಕೋವಿಡ್ 19 ಇರೋದು ಪತ್ತೆಯಾಗಿದೆ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ವಿಕೆ ಪೌಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊರೋನಾ ಸೋಂಕಿತರ ಕೋವಿಡ್ ರಿಪೋರ್ಟ್ ಇನ್ನು ಕೂಡ ಬರಬೇಕಾಗಿದೆ ಕೋವಿಡ್ ರಿಪೋರ್ಟ್ ಬಂದ ಬಳಿಕ ಹೊಸ ವೈರಸ್ ಬಗ್ಗೆ ದೃಢ ಆಗುತ್ತೆ ಬ್ರಿಟನ್ ನಿಂದ ದೆಹಲಿಗೆ ಬಂದಂತಹ ಐವರಿಗೆ ಕೋವಿಡ್ 19 ಇರೋದು ಈಗ ಪತ್ತೆಯಾಗಿದೆ ಅದರ ಜೊತೆಗೆ ಕೋಲ್ಕತ್ತಾಗೆ ಬಂದ ಇಬ್ರು ಚೆನ್ನೈಗೆ ಬಂದಂತಹ ಓರ್ವರಿಗೆ ಸೋಂಕು ಇರೋದು ಪತ್ತೆಯಾಗಿದೆ ಹಾಗಾಗಿ ಕೊರೋನಾ ರಿಪೋರ್ಟ್ ಗಾಗಿ ಆರೋಗ್ಯ ಇಲಾಖೆ ಈಗ ಕಾಯ್ತಾ ಇದೆ ಸೋಂಕಿತರ ಪತ್ತೆಗಾಗಿ ಆರೋಗ್ಯ ಇಲಾಖೆ ಕಾರ್ಯಾಚರಣೆ ಕೂಡ ಮಾಡುತ್ತಾ ಇದೆ ಭಾರತಕ್ಕೇನಾದರೂ ಹೊಸ ಪ್ರಭೇದ ಎಂಟ್ರಿ ಕೊಟ್ಟಿರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಕೋವಿಡ್ ರಿಪೋರ್ಟ್ ಬಂದ ಬಳಿಕ ಹೊಸ ವೈರಸ್ ಬಗ್ಗೆ ದೃಢಪಡಿಸಲಾಗುತ್ತೆ ಒಟ್ಟು ಬ್ರಿಟನ್ ನಿಂದ ಭಾರತಕ್ಕೆ ಬಂದಂತಹ 8 ಜನರಿಗೆ ಕೋವಿಡ್ 19 ಇರೋದು ಪತ್ತೆಯಾಗಿದೆ ಹಾಗಾಗಿ ಹೊಸ ಪ್ರಭೇದವನ್ನ ಪತ್ತೆ ಹಚ್ಚುವಂತಹ ಕಾರ್ಯ ನಡೆಯತಾ ಇದ್ದು ಈಗ ಆರೋಗ್ಯ ಇಲಾಖೆ ರಿಪೋರ್ಟ್ ಗೋಸ್ಕರ ಕಾಯ್ತಾ ಇದೆ ರಿಸರ್ಚ್ ಸೈನ್ಸ್ ಕಮ್ಯುನಿಟಿ ನೇ ಸಮಝಾ ಹೈ ಔರ್ ಉನ್ಸೆ ಹಮ್ನೆ ಕಬ್ ಬಾತ್ಚೀತ್ ಕರಿ ಥಿ ಡಿಟೇಲ್ ಮೇ ಉಸ್ಸೆ ಏಕ್ ಚೀಜ್ ಸಾಮ್ನೆ ಆಯಿ ಹೈ ಕಿ ಯೇ एक से दूसरे में जाने की जो इन्फेक्शसनेस है या ट्रांसमिसिबिलिटी है उसको एनहांस करता है ये बदलाव जो उसके स्वभाव में उसकी बायोलॉजी में आ गया है ट्रांसमिसिबिलिटी हैज़ इंक्रीज इन्फेक्शसनेस हैज़ इंक्रीज जैसे मान के चलें कि यूके का जो वायरस में आमतौर पे एक से डेढ़ को पकड़ रहा था मतलब दो वायरस से जो इन्फेक्ट हुए वो तीन तक पहुँचते थे लेके उसकी टेंडेंसी में बढ़ोतरी होके वो मान लीजिए कि अब एक जने से दो की ट्रांसमिशन होनी शुरू होगी या सवा दो की होगी ऐसा भी कहा जाता है कि 70% ट्रांसमिसिबिलिटी बढ़ गई है इन वायरसेस में तो ये एक से दूसरे पे तेज़ी से आएंगे आप इनको ये भी कह सकते हैं कि ये सुपर स्प्रेडर बन गया ये वायरस अपने तरीके से एक तरह से लेकिन जो और बातें सामने आई हैं उसमें कुछ महत्वपूर्ण बिंदु हैं पहली बात क्या जो व्यक्ति इससे इन्फेक्ट हुए उनमें बीमारी ज़्यादा सीरियस हुई सीवियर हुई अभी तक जो दिखाई देता है उससे लगता है कि ऐसा नहीं है दिस म्यूटेशन इज़ नॉट अफेक्टिंग सीवेरिटी ऑफ रिसर्च साइंस कम्युनिटी ने समझा है और उनसे हमने ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ನವದೆಹಲಿಯ ರಿಪೋರ್ಟರ್ ಸಂತೋಷ್ ಹೊಸಹಳ್ಳಿ ಸಂತೋಷ್ ಏನಾದರೂ ಭಾರತಕ್ಕೆ ಎಂಟ್ರಿ ಕೊಡ್ತಾ ಈ ಬ್ರಿಟನ್ ಹೊಸ ವೈರಸ್ ಇದರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಕೇಂದ್ರ ಆರೋಗ್ಯ ಇಲಾಖೆ ಏನು ಮಾಹಿತಿ ಕೊಟ್ಟಿದೆ ಮುಖ್ಯವೇನು ಈಗಾಗಲೇ ಭಾರತದಲ್ಲಿ ಕೂಡ ಒಂದು ಮೊದಲ ಹಂತದ ಕೋವಿಡ್ 19 ಯುಗ ಅಂತ್ಯವಾಗ್ತಿದೆ ಅನ್ನುವಂತಹ ವೇಳೆಗೆ ಮತ್ತೊಂದು ರೀತಿಯಾದಂತಹ ಆತಂಕ ಭಾರತದಲ್ಲೂ ಕೂಡ ಕಾಡೋದಕ್ಕೆ ಮುಂದಾಗಿದೆ ಸ್ಪಷ್ಟವಾಗಿ ಈಗಾಗಲೇ ಬ್ರಿಟನ್ನಲ್ಲಿ ಕಾಣಿಸಿಕೊಟ್ಟಿರುವಂತಹ ಮುಂದುವರಿದ ಭಾಗ ಅಂದ್ರೆ ಮುಖ್ಯವಾಗಿ ಹೊಸ ಪ್ರಭೇದದೊಂದಿಗೆ ಈಗಾಗಲೇ ರೂಪಾಂತರಗೊಂಡಿರುವಂತಹ ವೈರಸ್ ಪತ್ತೆಯಾಗಿರುವ ಮಾಹಿತಿಯ ಹಿನ್ನೆಲೆ ಅದರ ಬ್ರಿಟನ್ನಿಂದ ಬಂದಂತಹ ಬಹುತೇಕ ಪ್ರಯಾಣಿಕರನ್ನು ಕೂಡ ಸಂಬಂಧಪಟ್ಟಂತಹ ರಾಜ್ಯಗಳಲ್ಲಿ ಈಗಾಗಲೇ ಚೆಕಪ್ ಅನ್ನು ಮಾಡಿಸೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದೆ ಆದರೆ ಆ ಮಾರ್ಗಸೂಚಿಗಳ ಅನ್ವಯ ಈಗಾಗಲೇ ಬ್ರಿಟನ್ನಿಂದ ಬಂದಂತಹ ದೆಹಲಿಗೆ ಒಟ್ಟು 5 ಕೋವಿಡ್ 19 ಈಗಾಗಲೇ ಪಾಸಿಟಿವ್ ಕೂಡ ಬಂದಿರುವಂತಹ ಮಾಹಿತಿ ಲಭ್ಯವಾಗಿದೆ ಅದನ್ನು ಕೂಡ ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿಯಾಗಿರುವಂತಹ ವಿಕೆ ಪೌಲ್ ಫಸ್ಟ್ ಸ್ಪಷ್ಟೀಕರಣವನ್ನು ಈಗಾಗಲೇ ಕೊಟ್ಟಿರುವಂತದ್ದು ಇವತ್ತು ಬೆಳಿಗ್ಗೆ ಬಂದಂತಹ ಬ್ರಿಟನ್ನಿಂದ ಬಂದಂತಹ ಒಟ್ಟು ಸುಮಾರು 226 ಜನರಲ್ಲಿ 5 ಜನರಿಗೆ ಈಗಾಗಲೇ ಪಾಸಿಟಿವ್ ಬಂದಿದೆ ಆದ್ರೆ ಆ ಪಾಸಿಟಿವ್ ಕೋವಿಡ್ 19 ಅನ್ನುವಂಥದ್ದನ್ನು ಈಗಾಗಲೇ ಹೇಳಲಾಗಿದೆ ಆದ್ರೆ ಅದು ಈಗ ಇದ್ದಂತಹ ಕೋವಿಡ್ 19 ನ ವೈರಸ್ ಅಥವಾ ಬ್ರಿಟನ್ ನಲ್ಲಿ ಕಾಣಿಸಿಕೊಂಡಿರುವಂತಹ ರೂಪಾಂತರಗೊಂಡಿರುವಂತಹ ಈ ಒಂದು ವೈರಸ್ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಈಗಾಗಲೇ ಸಂಬಂಧಪಟ್ಟಂತಹ ಸಂಶೋಧನಾ ಸಂಸ್ಥೆಯು ಕೂಡ ಇದರ ಅಧ್ಯಯನಕ್ಕಾಗಿ ಕಳಿಸಲಾಗಿದೆ ಅಲ್ಲಿಂದ ಸಂಪೂರ್ಣವಾದಂತಹ ವರದಿ ಬಂದ ಬಳಿಕ ಇದು ಯಾವ ಮಾದರಿಯಾದಂತಹ ಒಂದು ವೈರಸ್ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗುವ ಸಾಧ್ಯತೆ ಇದೆ ಆದ್ರೆ ಈಗ ಲಕ್ಷಣ ಕಾಣಿಸಿಕೊಂಡಿರುವಂತಹ ಈ 5 ಜನರನ್ನ
ಸರ್ಕಾರಿ ಕ್ವಾರಂಟೈನ್ ಅಲ್ಲಿ ಕೂಡ ಇರಲಾಗಿರುವಂತಹ ವಿಫಲಾಗಿದೆ. ಜೊತೆಗೆ ಉಳಿದಂತೆ ಬ್ರಿಟನ್ ನಿಂದ ಆಗಮಿಸುತ್ತಿರುವಂತಹ ಎಲ್ಲರಿಗೂ ಕೂಡ ಕೇವಲ ಇವತ್ತು ನಿನ್ನೆ ಮಾತ್ರ ಅಲ್ವ, ಒಂದು ವಾರದ ಹಿಂದೆ ಪ್ರಯಾಣ ಬೆಳೆಸಿದವರಿಗೆ ಮಾತ್ರವಲ್ಲ, ನವೆಂಬರ್ ಎರಡನೇ ವಾರದಿಂದ ಇವತ್ತಿನ ತನಕ ಪ್ರಯಾಣ ಬೆಳೆಸಿದಂತಹ ಎಲ್ಲಾ ಪ್ರಯಾಣಿಕರಿಗೂ ಕೂಡ ಸ್ವತಃ ಏನು ತಮ್ಮ ಆರೋಗ್ಯವನ್ನು ತಪಾಸಣೆಯನ್ನು ಮಾಡಿಕೊಳ್ಬೇಕು. ಜೊತೆಗೆ ನಿನ್ನೆ ಮತ್ತು ಇವತ್ತಿನಿಂದ ಬರುವಂತಹ ಎಲ್ಲಾ ಪ್ರಯಾಣಿಕರನ್ನು ಕೂಡ ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಇರಿಸಲಾಗುವುದು ಅನ್ನುವಂತಹ ಒಂದು ಸ್ಪಷ್ಟ ಮಾರ್ಗಸೂಚಿಯನ್ನು ಇದೀಗ ಕೇಂದ್ರ ಸರ್ಕಾರವು ಕೂಡ ಬಿಡುಗಡೆ ಮಾಡಿದೆ. ಜೊತೆಗೆ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಕೂಡ ತಕ್ಷಣವೇ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜೊತೆಗೆ ಅಲ್ಲಿ ಮತ್ತೊಮ್ಮೆ ಪಾಸಿಟಿವ್ ಅನ್ನುವ ಲಕ್ಷಣಗಳು ಕಂಡು ಬಂದಿದೆ, ಅದರಲ್ಲಿ ಅಂತಹವರ ಈ ಒಂದು ಮಾದರಿಗಳನ್ನ ಮತ್ತೊಮ್ಮೆ ಇದು ಯಾವ ಮಾದರಿಯ ವೈರಸ್ ಅನ್ನುವಂಥದನ್ನ ಪತ್ತೆ ಮಾಡೋದಕ್ಕೂ ಕೂಡ ಸಂಶೋಧನಾ ಸಂಸ್ಥೆಗೆ ಕಳುಹಿಸಿ ಅಲ್ಲಿಂದ ಮತ್ತಷ್ಟು ಮಾಹಿತಿಯನ್ನ ಅಧ್ಯಯನದ ಮೂಲಕವಾಗಿ ಪತ್ತೆ ಮಾಡುವಂತಹ ಕೆಲಸಕ್ಕೂ ಕೂಡ ಕೇಂದ್ರ ಸರ್ಕಾರ ಇದೀಗ ಮುಂದಾಗಿರುವಂತದ್ದು. ಜೊತೆಗೆ ಎಲ್ಲ ರಾಜ್ಯಗಳಿಗೂ ಕೂಡ ಈಗಾಗಲೇ ಕಳಿಸಿಕೊಟ್ಟಿರುವಂತಹ ಮಾರ್ಗಸೂಚಿಗಳ ಅನ್ವಯ ಸ್ಪಷ್ಟವಾಗಿ ಯಾವ ಯಾವ ರಾಜ್ಯಗಳಲ್ಲಿ ಈಗಾಗಲೇ ಕಳೆದ 25 ದಿನಗಳಿಂದ ದೇಶಕ್ಕೆ ಮರಳಿದ್ದಾರೆ ಬ್ರಿಟನ್ನ ನಾಗರಿಕರು, ಅವರೆಲ್ಲರನ್ನೂ ಕೂಡ ತಮ್ಮ ತಮ್ಮ ಸ್ಥಳೀಯ ಆರೋಗ್ಯ ಸಂಸ್ಥೆಗಳಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಸಂಬಂಧಪಟ್ಟಂತಹ ವೈದ್ಯಾಧಿಕಾರಿಗಳನ್ನ ಸಂಪರ್ಕವನ್ನ ಮಾಡಿ ಮುಂದುವರಿದಂತಹ ಚಿಕಿತ್ಸೆ ಅಥವಾ ಯಾವ ರೀತಿಯಾದಂತಹ ಅವರಿಗೆ ಏನು ಸಹಾಯವನ್ನ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ತಕ್ಷಣವೇ ಅವರ ನೆರವಿಗೆ ಬರಬೇಕು ಅನ್ನುವಂಥದ್ದನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಹೇಳಿರುವಂಥದ್ದು. ಒಂದು ಸ್ಪಷ್ಟವಾಗುತ್ತೆ, COVID-19 ಈ ಒಂದು ಎಲ್ಲವೂ ಮುಗ್ದೆ ಹೋಯ್ತು, ಅದಕ್ಕೆ ಲಸಿಕೆಗಳು ಕೂಡ ಬಂದಿದ್ದೇ ಆಯ್ತು, ಭಾರತಕ್ಕೆ ಇನ್ನೇನು ಲಸಿಕೆಗಳು ಬರಬೇಕಾಗಿದೆ, ಅದರ ತಯಾರಿಯ ಕೊನೆಯ ಹಂತದಲ್ಲಿ ಭಾರತವು ಕೂಡ ಇದೆ. ಸ್ವದೇಶಿ ಅಥವಾ ವಿದೇಶಿಯ ಯಾವುದಾದ್ರೂ ಒಂದು ಲಸಿಕೆಗಳು ಅತಿ ಶೀಘ್ರದಲ್ಲಿ ಭಾರತಕ್ಕೂ ಕೂಡ ಬರುವ ಸಾಧ್ಯತೆಗಳಿದೆ. ಅದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಎಲ್ಲ ರಾಜ್ಯಗಳು ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಜೊತೆಗೆ ಹೇಗೆ ವಿತರಣೆ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಸೂತ್ರಗಳನ್ನು ಕೂಡ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದರ ಈ ಒಂದು ಮಧ್ಯದಲ್ಲಿ ಮತ್ತೊಂದು ಶಾಕ್ ಭಾರತಕ್ಕೂ ಕೂಡ ಈಗ ಬಂದಿರುವಂತದ್ದು, ಬ್ರಿಟನ್ನಲ್ಲಿ ಕಾಣಿಸಿಕೊಂಡಿರುವಂತಹ ಈ ಒಂದು ವೈರಸ್ ಮುಂದೆ ಯಾವ ರೀತಿಯಾದಂತಹ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ, ಜೊತೆಗೆ ಅದರ ಈ ಲಕ್ಷಣಗಳು ಅಥವಾ ಹಿಂದೆ ಇದ್ದಂತಹ COVID-19 ಲಕ್ಷಣಗಳು ಸೇಮ್ ಅದೇ ಒಂದೇ ಮಾದರಿಯ ಲಕ್ಷಣಗಳಿರುತ್ತೋ ಅಥವಾ ಬೇರೆ ಯಾವ ರೀತಿಯಾದಂತಹ ಲಕ್ಷಣಗಳು ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಸಂಶೋಧನಾ ಸಂಸ್ಥೆಯಿಂದ ಅಧ್ಯಯನ ನಡೆಸೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಪೂರ್ಣಿಮಾ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.